ಹಾಯ್ ಹಲೋ, ಮಂಡ್ಯ ಸ್ಟೈಲ್ ಕುಕ್ಕಿಂಗ್ ವಿತ್ ಇನ್ಫಾರ್ಮೇಷನ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಯಾವಾಗಲೂ ಖುಷಿಯಾಗಿರಿ. ಇನ್ನು ಮಂಡ್ಯದ ಅಡುಗೆ ಮಾಡಿ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಆಹಾ, ಬಾಯಲ್ಲಿಟ್ರಂತೂ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಸ್ಪಂಜನಂಥ ಸ್ವೀಟು ಎಲ್ಲಾದರೂ ತಿಂದಿದ್ದೀರಾ? ಖಂಡಿತ ಇರಲ್ಲ, ಯಾಕೆಂದರೆ ಇದು ಬೆಂಗಾಲಿ ಸ್ವೀಟ್ ಅಂತಾರೆ. ರಸ್ಬರಾ ಅಂತ ಇದ್ರ ಹೆಸರು. ರವೆಯಿಂದ ಮಾಡುವಂಥದ್ದು, ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಮತ್ತೆ ಮತ್ತೆ ತಿನ್ನಬೇಕು ಅಂತ ಖಂಡಿತ ನಿಮಗೆ ಅನಿಸೇ ಅನಿಸುತ್ತೆ. ಸೂಪರ್ ಅಲ್ವಾ? ಅದಕ್ಕೆ ಇನ್ನೇನಿಲ್ಲ, ಒಂದು ಕಪ್ಪು ಹಾಲು ತಗೊಳ್ಳಿ, ಒಂದು ಅಳತೆ ನಾನು ಹೇಳ್ತಿರೋದು. ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ರವೆ ಬೇಕಾಗುತ್ತೆ. ಅಂದರೆ ಯಾವ ಅಳತೆಯಲ್ಲಿ ನೀವು ತೊಗೋತೀರಾ, ಕಪ್ಪು ಎಷ್ಟು ದೊಡ್ಡದು ಕಪ್ ತೊಗೋತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನೀಗ ಒಂದು ಕಪ್ ಚಿಕ್ಕ ಕಪ್ಪಲ್ಲಿ ಒಂದು ಕಪ್ ಹಾಲು ತೊಗೊಂಡಿದ್ದೀನಿ. ಅದಕ್ಕೆ ಎಷ್ಟು ರವೆ ಬೇಕು ಅಂತ ಹೇಳಿದ್ರೆ, ತುಂಬ ಗಟ್ಟಿಯಾಗಬಾರ್ದು, ತೆಳ್ಳಗೆ ಇರಬೇಕು ರವೆ. ಅಂದರೆ ಸಣ್ಣ ರವೆ ಬಳಸ್ತಾ ಇದ್ದೀನಿ, ನೆನಪಿಟ್ಕೊಳ್ಳಿ. ದಪ್ಪ ರವೆ ಹಾಕಬೇಡಿ, ಸಣ್ಣ ರವೆನೇ ಬೆಳೆಸ್ಬೇಕು ಇದಕ್ಕೆ, ತೀರಾ ಸಣ್ಣ ರವೆನ. ಅದಕ್ಕೆ ಸ್ವಲ್ಪ ಸ್ವಲ್ಪನೇ ರವೆ ಹಾಕಿ, ಒಂದೇ ಸಲ ಹಾಕೋಕೆ ಹೋಗಬೇಡಿ. ಸ್ವಲ್ಪ ಸ್ವಲ್ಪನೇ ಹಾಕಿ ರವೆನ ಚೆನ್ನಾಗಿ ಬೇಯಿಸ್ಬೇಕು. ನೀವು ಒಂದೆರಡು ನಿಮಿಷ ತೊಗೊಳತ್ತಷ್ಟೇ, ಚೆನ್ನಾಗಿ ಅಂದರೆ ತುಂಬ ಏನು ಸಮಯ ಇಲ್ಲ, ಎರಡು ನಿಮಿಷ ಅಷ್ಟೇ, ಒಂದರಿಂದ ಎರಡು ನಿಮಿಷ. ಅದನ್ನು ಹೇಗೆ ಅಂದರೆ, ನಿಮಗೆ ಕ್ವಾಂಟಿಟಿ ಗೊತ್ತಾಗಬೇಕು. ಅಲ್ಲಿ ತಿರುಗಬೇಕಾದ್ರೆ ನಿಮಗೆ ಟೈಟ್ನೆಸ್ ಫೀಲ್ ಆಗುತ್ತೆ. ಅಂದರೆ ಸ್ವಲ್ಪ ಗಟ್ಟಿ ಅನ್ನಿಸ್ದಾಗಲೇ ನೀವು ರವೆನ ಸ್ಟಾಪ್ ಮಾಡಿಬಿಡ್ಬೇಕು. ಅದಕ್ಕೆ ಹೇಳಿದ್ದು ಒಂದು ಕಪ್ಗೆ ಅರ್ಧ ಕಪ್ಪು ಹಿಡಿಯುತ್ತೆ ಅಂತ. ನೋಡಿ, ಈ ರೀತಿ ಆದ ತಕ್ಷಣ ಸ್ಟಾಪ್ ಮಾಡಿ ಅದನ್ನು ಕಮ್ಮಿ ಉರಿಲೇ ಬೇಯಿಸ್ಬೇಕು. ಅದನ್ನು ನೀವೆಷ್ಟು ಚೆನ್ನಾಗಿ ಬೇಯಿಸ್ತೀರಾ, ಅಷ್ಟು ಚೆನ್ನಾಗಿ ಅಂಟದ ಹಾಗೆ ಸ್ವೀಟ್ ರೆಸಿಪಿ ತಯಾರಾಗುತ್ತೆ. ನೋಡಿ, ಈಗ ಆಲ್ಮೋಸ್ಟ್ ಬೆಂದಿದೆ, ಅಂಟ್ತಾ ಇಲ್ಲ ಅದು ತಪ್ಪಲೆಗೆ. ಈ ರೀತಿ ಆಗಬೇಕು. ಈ ಟೈಮಲ್ಲಿ ನೀವು ತುಪ್ಪ ಅಥವಾ ಬೆಣ್ಣೆ ಇಲ್ಲ ವನಸ್ಪತಿ ಏನಾದ್ರು ಇದ್ದರೆ ಒಂದು ಟೇಬಲ್ ಸ್ಪೂನು ಹಾಕಬೇಕಾಗತ್ತೆ. ಏಕೆಂದರೆ ಅದು ಚೆನ್ನಾಗಿ ಸ್ಮೂತಾಗಿ ಆಗಲಿಕ್ಕೆ ಖಂಡಿತ ಈ ಮೂರಲ್ಲಿ ಒಂದನ್ನು ನೀವು ಅರ್ಧ ಟೇಬಲ್ ಸ್ಪೂನ್ ಅಥವಾ ಒಂದು ಟೇಬಲ್ ಸ್ಪೂನ್ ಬಳಸ್ಬೇಕಾಗತ್ತೆ. ಇಲ್ಲ ಎಣ್ಣೆನಾದರೂ ಬಳಸಿ, ಒಂದು ಅರ್ಧ ಚಮಚದಷ್ಟು ಎಣ್ಣೆನಾದರೂ ಬಳಸಿ. ಈಗ ಅದನ್ನ ಒಂದು ಸ್ವಲ್ಪ ಹೊತ್ತು ಆರಕ್ಕೆ, ಅಂದರೆ ಬಿಸಿ ಇರುತ್ತೆ ತುಂಬ, ಆರಕ್ಕೆ ಬಿಟ್ಬಿಡಿ. ಈ ಮಧ್ಯ ಟೈಮಲ್ಲಿ ನೀವು ಬೇಕಂದರೆ ಸಕ್ಕರೆ ಪಾಕನ ಮಾಡ್ಕೋಬೋದು. ಸಕ್ಕರೆ ಪಾಕನ ಯಾವ ರೀತಿ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಜಾಮೂನಿಗೆ ಈ ಥರ ಸ್ವೀಟ್ ರೆಸಿಪೀಸಿಗೆಲ್ಲ ಈಗ ಎಷ್ಟು ಸಕ್ಕರೆ ಬಳಸ್ತೀರಾ ಅದ್ರದಕ್ಕಿಂತ ಸ್ವಲ್ಪ ಜಾಸ್ತಿ ಅಷ್ಟು ನೀರು ಹಾಕಬೇಕು. ತುಂಬ ಜಾಸ್ತಿ ಹಾಕಬಾರ್ದು, ಸ್ವೀಟ್ನೆಸ್ ಹೊರಟೋಗ್ಬಿಡುತ್ತೆ. ಈಗ ನಾನಿಲ್ಲಿ ಎರಡು ಕಪ್ಪು ಸಕ್ಕರೆಗೆ ಎರಡು ಕಪ್ ನೀರು ಹಾಕಿದ್ದೀನಿ, 2:2. ನೆಕ್ಸ್ಟ್ ಅದಕ್ಕೆ ಫ್ಲೇವರಿಗೆ, ಈ ಸ್ವೀಟ್ ರೆಸಿಪೀಸಿಗೆಲ್ಲ ಏಲಕ್ಕಿ ಬಳಸಲಿಲ್ಲ ಅಂದರೆ ಅದ್ರ ಫ್ಲೇವರೇ ಇರಲ್ಲ. ಸೊ ಎರಡು ಏಲಕ್ಕಿನ ಕುಟ್ಟು ಹಾಕಿದ್ದೀನಿ. ನಂತರ ಇದಕ್ಕೆ ನಾನು ಒಂದು ಪಿಂಚ್ ಅಷ್ಟೇ ಫುಡ್ ಕಲರ್ ಹಾಕ್ತೀನಿ. ಫುಡ್ ಕಲರ್ಗೂ ಇದಕ್ಕೂ ಸಂಬಂಧನೇ ಇಲ್ಲ, ಅಂದರೆ ಕಲರ್ಗೆ ಅದೇ ಬರುತ್ತೆ. ಅಂದರೆ ಫ್ರೈ ಮಾಡಬೇಕಾದ್ರೆ ಕಲರು, ಅಂದರೆ ಆಪ್ಷನಲ್ಲು, ಹಾಕಿದ್ರೆ ಹಾಕ್ಬೋದು ಇಲ್ಲ ಅಂದರೆ ಇಲ್ಲ. ಒಂದು ಚೂರು ಅಂಟು ಥರ ಇದ್ದರೆ ಸಾಕು, ತುಂಬ ಒಂದೆಳೆ ಪಾಕ ಬರಬೇಕು ಇಲ್ಲ ಆ ಥರ ಏನಿಲ್ಲ, ಅಂಟು ಬೇಕು. ಎರಡು ಬೆಟ್ಟ ಸಂದಿಲಿಂಗೆ ಅಂಟಿದ್ರೆ ಆಗ ಆಫ್ ಮಾಡಿ. ನಂತರ ನೋಡಿ, ಇವಾಗ ಹಿಟ್ಟು ಆರಿದೆ, ಅದಕ್ಕೀಗ ನಾನು ಒಂದೆರಡು ಚಮಚ ಹಾಲಿನ ಪುಡಿ ಹಾಕ್ಕೋತೀನಿ. ಹಾಲಿನ ಪುಡಿ ಇಲ್ಲ ಅಂತೇಳಿದ್ರೆ ನೀವು ಮೈದಾ ಹಿಟ್ಟನ್ನು ಖಂಡಿತ ಬಳಸ್ಬೋದು. ಯಾಕೆಂದರೆ ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಹಾಲು ಪುಡಿ ಇರೋದಿಲ್ಲ, ನೀವು ಮೈದಾ ಹಿಟ್ಟು ಎರಡು ಟೇಬಲ್ ಸ್ಪೂನು ಬಳಸ್ಬೋದು. ಹಾಲು ಪುಡಿ ಹಾಕೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ ಫ್ಲೇವರು, ಇಲ್ಲ ಅಂತ ಹೇಳಿದ್ರೆ ಬಳಸ್ಬೋದು.
ಮೈದಾ ಹಿಟ್ಟನ್ನು ನೋಡಿ ಚೆನ್ನಾಗಿ ಇದನ್ನು ನಾಂದಬೇಕು. ಹಿಟ್ಟು ಎಷ್ಟು ಚೆನ್ನಾಗಿ ನಾಂದಿ ಸ್ಮೂತ್ ಮಾಡ್ತೀರೋ ಅಷ್ಟು ಚೆನ್ನಾಗಾಗತ್ತೆ ನಿಮ್ಮ ಸ್ವೀಟು. ನೋಡಿ ಈಗ ರೆಡಿ ಆಯಿತು, ಈಗ ಸಕ್ಕರೆ ಪಾಕನೂ ರೆಡಿ ಆಯಿತು, ಎರಡೂ ರೆಡಿ ಆಯ್ತು. ಇವಾಗ ಎಣ್ಣೆ ಕಾಯಲಿಕ್ಕೆ ಸ್ಟವ್ ಮೇಲೆ ಇಡ್ಬೋದು ನೀವು. ಈ ಟೈಮಲ್ಲಿ ನೀವು ಯಾವ ಶೇಪ್ ಬೇಕಾದರೂ ಕೊಟ್ಕೋಬೋದು, ಅಂದರೆ ಜಾಮೂನ್ ಶೇಪ್ ಬೇಕಾದ್ರೂ ಕೊಟ್ಕೋಬೋದು ಇದಕ್ಕೆ. ಇಲ್ಲ ಅಂತ ಹೇಳಿದ್ರೆ ಈ ಥರ ನಾನು ಮಾಡ್ತಿರೋ ಥರ ಅಚ್ಚಚ್ಚೆ ಶೇಪ್ ಆದರೂ ಕೊಟ್ಕೋಬೋದು. ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಆ ಶೇಪನ್ನು ಕೊಡಿ. ಚೆನ್ನಾಗಿ ಸ್ಮೂತಾಗಿ ಅದನ್ನು ಒಂದು ಹದಕ್ಕೆ ತಂದು ಅದಕ್ಕೆ ಈ ಥರ ಕೈಯಿಂದ ಅಚ್ಚಚ್ಚೆ ಮಾಡಿ, ಎಣ್ಣೆ ಆಲ್ರೆಡಿ ನಾನು ಕಾಯಕ್ಕಿಟ್ಟಿದ್ದೀನಿ ಫುಲ್ಲು ಮಧ್ಯ ಇದರಲ್ಲಿ ಫ್ಲೇಮ್, ಲೋ ಫ್ಲೇಮಲ್ಲಿ ಅಲ್ಲ ಅಥವಾ ಹೈ ಫ್ಲೇಮಲ್ಲಿ ಮಾಡಬಾರ್ದು, ಲೋ ಫ್ಲೇಮಲ್ಲಿ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಮೀಡಿಯಮ್ ಲೋ ಫ್ಲೇಮಲ್ಲಿ ಅಂದರೆ ಮಧ್ಯಮ ಉರಿಲಿ ಮಾಡ್ಕೋಬೋದು ನೀವು. ನೋಡಿ ನಾನು ಬಳಸಿರುವಂಥ ಎಣ್ಣೆ ಅದು ಡೈರೆಕ್ಟಾಗಿ ಅದರೊಳಗಡೆ ಹಾಕಿ ನೋಡಿ ಅಂಟುತ್ತಾ ಇಲ್ಲ ಅದು. ಏನಕ್ಕೆ ಅಂತ ಹೇಳಿದ್ರೆ ನೆನ್ಪಿಟ್ಕೊಳ್ಳಿ, ನಾವು ರವೆ ಮತ್ತು ಹಾಲುನ ಎಷ್ಟು ಚೆನ್ನಾಗಿ ನಿಧಾನಕ್ಕೆ ಬೇಯಿಸ್ತೀವಿ ಕಮ್ಮಿ ಉರಿಲಿ ಅಷ್ಟು ಚೆನ್ನಾಗಿ ನಿಮಗೆ ಸ್ವೀಟ್ ರೆಸಿಪಿ ಆಗುತ್ತೆ. ನೋಡಿ ಅದೇ ಹೇಗೆ ಮೇಲ್ಗಡೆ ಬರ್ತಾ ಇದೆ ಅಂತ, ಕಲರು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಇದು. ಮಕ್ಕಳಿಗಂತೂ ಇವಾಗ ಏನಾದರೂ ಸ್ಪೆಷಲ್ ಮಾಡ್ಕೊಡ್ತಾನೆ ಇರಬೇಕು, ದೊಡ್ಡವರಿಗೂ ಖಂಡಿತ ಇಷ್ಟ ಆಗುತ್ತೆ ಇದು. ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಜೊತೆಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕೂಡ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ಒಳ್ಳೆ ಮಾಹಿತಿ ಒಳ್ಳೆ ರೆಸಿಪಿ ಜೊತೆ ವಾಪಸ್ ಬರ್ತೀನಿ. ಯಾವಾಗಲೂ ಹೇಳೋದು ಮತ್ತೆ ಮತ್ತೆ ಹೇಳೋದು, ಯಾವಾಗಲೂ ಖುಷಿಯಾಗಿರ್ರಿ, ನಗ್ನಗ್ತಾ ಇರ್ರಿ. ಬಾಯ್, ಟೇಕ್ ಕೇರ್, ಸ್ಟೇ ಹೋಮ್, ಸ್ಟೇ ಸೇಫ್.